ಜನವರಿ ಎರಡು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರೂ ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಒಂದು ಕುರಿತ ಆರು ಇಪ್ಪತ್ತು ವರ್ಷದ ಪ್ರಾರಂಭದಲ್ಲಿ ಇದಕ್ಕಿಂತ ಮುಖ್ಯವಾದ ಉಪದೇಶ ನಮಗೆ ಬೇರೆ ಯಾವ ಪ್ರಸಂಗದಲ್ಲಿಯೂ ಸಿಕ್ಕುವಂತಿಲ್ಲ ಇದರ ತಾತ್ಪರ್ಯವೇನೆಂದರೆ ನಾವು ನಮ್ಮವರಲ್ಲ ಇನ್ನೊಬ್ಬ ಆತನಿಗೆ ಸೇರಿದ್ದೇವೆ ಈ ಕಾರಣದಿಂದ ನಮ್ಮನ್ನು ನಾವೇ ಮೆಚ್ಚಿಸಬೇಕಿಲ್ಲ ಆದರೆ ಆತನಿಗೆ ನಾವು ಮೆಚ್ಚುಗೆ ಆಗಬೇಕು ಹಾಗೆಯೇ ನಮಗೆ ನಾವೇ ಸೇವೆ ಮಾಡುವಂತಿಲ್ಲ ಆತನೊಬ್ಬನನ್ನೇ ಸೇವಿಸಬೇಕು ನಮ್ಮ ಮನದಿಚ್ಛೆಯಂತೆ ನಾವು ನಡೆಯುವಂತಿಲ್ಲ ಆದರೆ ದೇವರ ಚಿತ್ತವನ್ನರಿತು ಅದರಂತೆ ನಡೆಯಬೇಕು ಹಾಗಾದರೆ ಇವುಗಳಿಂದ ನಮಗೆ ಆಗುವ ಪ್ರಯೋಜನವೇನು ಮೊದಲನೆಯದಾಗಿ ಪರಿಪೂರ್ಣವಾದ ಮಿಗಿಲಾದ ಪವಿತ್ರತೆಯ ಲಾಭ ಉಂಟು ಎರಡನೆಯದಾಗಿ ಪಾಪದಿಂದ ಬಿಡುಗಡೆ ಸಿಕ್ಕಿ ನೀತಿಗೆ ಬಾಧ್ಯರಾಗುವುದು ಮೂರನೆಯದಾಗಿ ಅಹಂ ಮತ್ತು ಲೌಕಿಕತೆಯಿಂದ ಪ್ರತ್ಯೇಕಿಸಲ್ಪಟ್ಟು ಕ್ರಿಸ್ತ ಏಸುವಿನಲ್ಲಿ ದೈವ ಚಿತ್ತಕ್ಕೆ ನಮ್ಮನ್ನೇ ಒಳಪಡಿಸಿಕೊಳ್ಳುವುದು